ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ತುಂಬ ಜನಕ್ಕೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಮ್ಮ ಚಾನಲಲ್ಲಿ ತುಂಬ ಜನ ವೀಡಿಯೋಸ್ನ ಇಷ್ಟಪಡೋದು ರಿಲೇಟೆಡ್ ಟು ಇನ್ಫರ್ಟಿಲಿಟಿ ಅಥವಾ ಪ್ರೆಗ್ನೆನ್ಸಿ ಬಗ್ಗೆ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಸಮಯದಲ್ಲಿ ಗಂಡ ಹೆಂಡತಿ ಸೇರಿದಾಗ ನಮಗೆ ಮಗು ಆಗುವಂತಹ ಚಾನ್ಸಸ್ ಹೆಚ್ಚು ಇರುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಇವಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇವಾಗ ನಮ್ಮ ಪೀರಿಯಡ್ಸ್ ಆದಮೇಲೆ ಎಷ್ಟು ದಿನಕ್ಕೆ ನಾವು ಗಂಡ ಹೆಂಡತಿ ಸೇರ್ಬೋದು ಅಂತ ಎಲ್ಲ ತುಂಬ ಜನಕ್ಕೆ ಡೌಟ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಪೀರಿಯಡ್ ಮುಗಿದ ನಂತರ ಎಷ್ಟರ ದಿನಕ್ಕೆ ಸಂಭೋಗ ಮಾಡಿದರೆ ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಇದ್ದೀನಿ ಫ್ರೆಂಡ್ಸ್ ಬನ್ನಿ ಅಗರ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ್ದಾಗಿ ನಮ್ಮ ಚಾನಲಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕೊಡೋಣ ಬೆಲ್ಲೈಕನ್ ಕೂಡ ಆನ್ ಮಾಡಿ ಫ್ರೆಂಡ್ಸ್ ಆಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿರೋ ನಿಮ್ಮವರೆಗೂ ನೋಟಿಫಿಕೇಷನ್ ಬರುತ್ತೆ ಆ ತಕ್ಷಣಕ್ಕೆ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು ಫ್ರೆಂಡ್ಸ್ ಹಾಗೇ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಆಗಾರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಓಕೆನಾ ಇರುತ್ತೆ ಯಾಕಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಫ್ರೆಂಡ್ಸ್ ಇವಾಗ ನಾವು ನೋಡೋದಾದರೆ ನಮ್ಮ ಪೀರಿಯಡ್ ಸೈಕಲ್ ಏನಿರುತ್ತಲ್ಲ ಅದು ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್ ಅಂದರೆ ಒಬ್ಬೊಬ್ಬರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಒಬ್ಬರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಇನ್ನೊಬ್ರಿಗೆ ತುಂಬಾ ಶಾರ್ಟ್ ಸೈಕಲ್ ಇರುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರಿಗೇ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಕೆಲವೊಬ್ಬರಿಗೆ ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ಒನ್ ಡೇಸಿಗೆ ಅಥವಾ ಟ್ವೆಂಟಿ ತ್ರೀ ಡೇಸಿಗೆ ಅವ್ರಿಗೆ ಪೀರಿಯಡ್ಸ್ ಆಗುತ್ತೆ ಅದನ್ನು ನಾವು ಶಾರ್ಟ್ ಸೈಕಲ್ ಅಂತ ಕರಿತೀವಿ ಫ್ರೆಂಡ್ಸ್ ಓಕೆನಾ ಸೊ ಈ ಶಾರ್ಟ್ ಸೈಕಲ್ ಇರೋರಿಗೆ ಫ್ರೆಂಡ್ಸ್ ಪೀರಿಯಡ್ಸ್ ಕೂಡ ಯಾವ ಥರ ಬೇಗ ಆಗುತ್ತಲ್ಲ ಅದೇ ಥರ ಅವರಿಗೆ ಓವ್ಯುಲೇಷನ್ ಕೂಡ ಬೇಗ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಶಾರ್ಟ್ ಸೈಕಲ್ ಇರೋರು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಕ್ಲಿಯರ್ ಆದಮೇಲೆ ಏನಕ್ಕೆ ಫೈವ್ ಡೇಸ್ಗೆ ಕ್ಲಿಯರ್ ಆಗುತ್ತೆ ಅಥವಾ ತ್ರೀ ಡೇಸ್ಗೆ ಕ್ಲಿಯರ್ ಆದರೂ ಕೂಡ ಆಫ್ಟರ್ ಸೆವೆನ್ ಡೇಸ್ ಅಥವಾ ಆಫ್ಟರ್ ಏಯ್ಟ್ ಡೇಸ್ ಆಫ್ ದ ಪೀರಿಯಡ್ ಅಂದರೆ ಇವಾಗ ನೀವು ಇವತ್ತು ಪೀರಿಯಡ್ ಆಗಿರ್ತೀರಾ ಅಂದರೆ ಇದಾಗಿ ಏಳು ದಿನ ಕಳೆದ ನಂತರ ನೀವು ಒಂದು ಸಂಭೋಗನ ಇಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ನಿಮಗೆ ಆಫ್ಟರ್ ಸೆವೆನ್ ಡೇಸ್ ನಿಮಗೆ ಓವೊಲೇಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇನ್ನು ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ರೆಗ್ಯುಲರ್ ಅಂದರೆ ಇವಾಗ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಅಥವಾ ತರ್ಟಿ ಒನ್ ಡೇಸ್ ಇರುತ್ತೆ ಅಲ್ವಾ ಸೊ ಇದನ್ನು ನಾವು ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ ಫ್ರೆಂಡ್ಸ್ ಈ ರೆಗ್ಯುಲರ್ ಪೀರಿಯಡ್ಸ್ ಇದ್ದವರಲ್ಲಿ ಏನಾಗುತ್ತಪ್ಪ ಅಂದರೆ ಪೀರಿಯಡ್ ಆದ ಹನ್ನೆರಡನೇ ದಿನದಿಂದ ಅವ್ರಿಗೆ ಪೀರಿಯಡ್ ಸ್ಟಾರ್ಟ್ ಆಗೋ ಸಾರಿ ಓವ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಪೀರಿಯಡ್ ಆದ ಹನ್ನೆರಡನೇ ದಿನದಿಂದ ಇಪ್ಪತ್ರ ಅಥವಾ ಇಪ್ಪತ್ತೊಂದನೇ ದಿನದವರೆಗೂ ಕೂಡ ಅವರಿಗೆ ಓವ್ಯುಲೇಷನ್ ಆಗುತ್ತೆ ಫ್ರೆಂಡ್ಸ್ ಈ ರೆಗ್ಯುಲರ್ ಪೀರಿಯಡ್ ಇರೋರಲ್ಲಿ ನಾವು ಓವ್ಯುಲೇಷನ್ ಡೇಸನ್ನು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಫ್ರೆಂಡ್ಸ್ ಯಾವುದೇ ಥರ ತೊಂದರೆ ಇಲ್ಲ ಸೊ ರೆಗ್ಯುಲರ್ ಪೀರಿಯಡ್ ಇರೋರು ಪಿರಿಯಡ್ ಆದ ಹನ್ನೆರಡನೇ ದಿನದಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ದಿನದವರೆಗೂ ಕೂಡ ನೀವು ಸಂಭೋಗನ ಮಾಡ್ಬೋದು ಫ್ರೆಂಡ್ಸ್ ಇನ್ನು ರೆಗ್ಯುಲರ್ ಪೀರಿಯಡ್ಸ್ ಬಿಟ್ಟರೆ ಕೆಲವೊಬ್ರಿಗೆ ರೆಗ್ಯುಲರ್ ಪೀರಿಯಡ್ ಅಂತ ಹೇಳ್ತಾರೆ ಆದರೂ ಕೂಡ ಅವರಿಗೆ ತರ್ಟಿ ಫೈವ್ ಡೇಸ್ ಅಥವಾ ಫೋರ್ಟಿ ಡೇಸ್ ಫಾರ್ಟಿ ಫೈ ಡೇಸ್ ಈ ಥರ ಅವ್ರಿಗೆ ಪೀರಿಯಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಇದನ್ನು ನಾವು ರೆಗ್ಯುಲರ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದನ್ನು ಅಥವಾ ಲೆಂತಿ ಪೀರಿಯಡ್ ಅಂತ ನಾವು ಕರಿತೀವಿ ಅಥವಾ ಲಾಂಗ್ ಪೀರಿಯಡ್ ಅಂತ ಕರಿತೀವಿ ಫ್ರೆಂಡ್ಸ್ ಓಕೆನಾ ತರ್ಟಿ ಡೇಸ್ ಅಥವಾ ತರ್ಟಿ ಫೈವ್ ಅಥವಾ ಫಾರ್ಟಿ ಡೇಸ್ ಆ ಥರ ಇದ್ದರೆ ಸೊ ಇವರಿಗೆ ಯಾವಾಗ ಓವೊಲೇಷನ್ ಸ್ಟಾರ್ಟ್ ಆಗುತ್ತಪ್ಪ ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಇವರಿಗೆ ಪೀರಿಯಡ್ ಆದ ಇಪ್ಪತ್ತನೇ ದಿನದಿಂದ ಅಥವಾ ಹತ್ತೊಂಬತ್ತನೇ ದಿನದಿಂದ ಫ್ರೆಂಡ್ಸ್ ಏನಾದ್ರು ನಿಮಗೆ ಲೆಂತಿ ಪೀರಿಯಡ್ ಇದೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇವತ್ತು ನೀವು ಪೀರಿಯಡ್ಸ್ ಆಗಿರ್ತೀರಾ ಅಂತ ಅಂದ್ಕೊಂಡ್ರೆ ಇವತ್ತು ನೀವು ಪೀರಿಯಡ್ ಆಗಿದೆ ಇದರಿಂದ ನೀವು ಟ್ವೆಂಟಿ ಡೇಸ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇಪ್ಪತ್ತು ದಿನ ಕಳೆದ ನಂತರ ಇಪ್ಪತ್ತೊಂದನೇ ದಿನದಿಂದ ನಿಮ್ಮ ಒಂದು ಓವ್ಯುಲೇಷನ್ ಡೇ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫಸ್ಟಿಂದ ತರ್ಟಿ ಫಸ್ಟ್ ಡೇವರೆಗೂ ನಿಮಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಓಕೆನಾ ಅದು ಲೆಂತಿ ಪೀರಿಯಡ್ ಇರೋರಿಗೆ ಇನ್ನು ಇರೆಗ್ಯುಲರ್ ಪೀರಿಯಡ್ ಇರೋರು ಕೇಳ್ಬೋದು ಮ್ಯಾಮ್ ನಮ್ಮದು ಇರೆಗ್ಯುಲರ್ ಪೀರಿಯಡ್ ಅಲ್ವಾ ನಮ್ದು ಓವೊಲೇಷನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಕೇಳ್ತೀರಾ ಫ್ರೆಂಡ್ಸ್ ಬಟ್ ಓವೊಲೇಷನ್ ಪೀರಿಯಡ್ಸ್ ಇರೋದು ನಿಜನೇ ಓ ನಿಮಗೆ ಇವಾಗ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನಿಮಗೆ ಓವಲೇಷನ್ನ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ ನಿಮ್ದು ಏನಾದರೂ ಇರೆಗ್ಯುಲರ್ ಸೈಕಲ್ ಇದೆ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಪೀರಿಯಡ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಪೀರಿಯಡ್ ಆಗ್ತೀರಾ ನಿಮಗೆ ತ್ರೀ ಡೇಸ್ ಅಥವಾ ಫೈವ್ ಡೇಸ್ ಬ್ಲೀಡಿಂಗ್ ಆಗುತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಅಲ್ವಾ ಸೊ ಬ್ಲೀಡಿಂಗ್ಸ್ ಸ್ಟಾಪ್ ಆದ ನೆಕ್ಸ್ಟ್ ಡೇಯಿಂದ ನೆಕ್ಸ್ಟ್ ಡೇಯಿಂದ ನೀವು ಯಾವಾಗ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರುತ್ತಲ್ಲ ಅಲ್ಲಿವರೆಗೂ ನೀವು ಕಂಟಿನ್ಯೂಸ್ ಆಗಿ ನೀವೊಂದು ಸಂಭೋಗನ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನಿಮಗೆ ಇರೆಗ್ಯುಲರ್ ಇರೋದರಿಂದ ನಿಮ್ಮ ಒಂದು ಓವೊಲೇಷನ್ ಡೇಸ್ನ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಯಾವತ್ತು ಅಂತ ಹೇಳಿ ನೀವು ಇಂಟರ್ಕೋಸ್ನ ಮಾಡ್ತೀರಾ ಹೇಳಿ ಅಲ್ವಾ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಅದರಲ್ಲೂ ರೆಗ್ಯುಲರ್ ಪೀರಿಯಡ್ಸ್ ಇರುವಾಗ ಓವೊಲೇಷನ್ ಕಿಟ್ನ ಯೂಸ್ ಮಾಡಿದರೂ ಕೂಡ ನಮಗೆ ಒಂದು ಸಲ ಕರೆಕ್ಟಾಗಿ ಫೈಂಡ್ ಔಟ್ ಆಗೋದಿಲ್ಲ ಫ್ರೆಂಡ್ಸ್ ಸೊ ಸೊ ಅದಕ್ಕೆಲ್ಲ ತುಂಬಾ ದುಡ್ಡನ್ನ ಇಟ್ಟು ವೇಸ್ಟ್ ಮಾಡೋದ್ರ ಬದಲು ನಿಮ್ಮ ಒಂದು ಬ್ಲೀಡಿಂಗ್ ಸ್ಟಾಪ್ ಆದ ನೆಕ್ಸ್ಟ್ ಡೇಯಿಂದ ನೀವು ಒಂದು ದಿನ ಬಿಟ್ಟು ಒಂದು ದಿನ ಸೊ ಆ ಥರ ನೀವು ಒಂದು ಇಂಟರ್ ಕೋರ್ಸ್ನ ಮಾಡಿದಾಗ ನೀವು ನಿಮ್ಮ ಓವಲೇಷನ್ ಡೇಸ್ನ ಈಸಿಯಾಗಿ ಕ್ಯಾಚ್ ಔಟ್ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದವರು ನಿಮ್ಮ ಬ್ಲೀಡಿಂಗ್ ಸ್ಟಾಪ್ ಆದ ಮೇಲೆ ನೆಕ್ಸ್ಟ್ ಡೇಯಿಂದ ಅಪ್ ಟು ನೆಕ್ಸ್ಟ್ ಪೀರಿಯಡ್ ಬರೋವರೆಗೂ ಕೂಡ ನೀವು ಒಂದು ಇಂಟರ್ ಕೋರ್ಸ್ನ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್